ಬಿಜೆಪಿಗೆ ಕಬ್ಬಿಣದ ಕಡಲೆ ಆಯ್ತ ಪುತ್ತೂರು ಕ್ಷೇತ್ರ ಅರುಣ್ ಪುತ್ತಿಲಾ ಸುನಾಮಿಗೆ ಕಂಗಾಲಾಯ್ತ ಕಮಲ ಪುತ್ತಿಲಾಗೆ ಹಿಂದುತ್ವದ ಬಲ ಸದ್ಯ ಬಿಜೆಪಿ ಸ್ಥಿತಿ ವಿಲವಿಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಗೂ ಗೊಂದಲಾಯಿತು ಕಾಂಗ್ರೆಸ್ಗೂ ಗೊಂದಲ ಇತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸದಾನಂದ ಗೌಡರು ವಿನಯ್ ಕುಮಾರ್ ಸೋರಕೆನ ಸೋಲಿಸಿದ ಮೇಲೆ ಆ ನಂತರದಲ್ಲಿ ಯಾರು ಕೂಡ ಪ್ರಾಬಲ್ಯವನ್ನ ಮೆರೆದಿರ್ಲಿಲ್ಲ ಬೇರೆ ಪಕ್ಷದವರು ಬಿಜೆಪಿಯವರು ಆದ್ರೆ ಎರಡ್ ಸಾವಿರದ ಹದ್ ಶಕುಂತಲಾ ಶೆಟ್ಟಿ ಗೆದ್ರು ನಿಂದ ಆದ್ರೂ ಅವ್ರ ಮೂಲ ಬಿಜೆಪಿಗಾರೆ ಹೌದು ಪುತ್ತೂರು ಒಂದ್ ರೀತಿ ಬಿಜೆಪಿಯ ಭದ್ರ ಕೋಟೆ ಕರಾವಳಿಯಲ್ಲಿ ಆದ್ರೆ ಈ ಬಾರಿ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲ ಬಿಜೆಪಿ ಟಿಕೆಟ್ ಮಿಸ್ ಆಯ್ತು ಎಕ್ಸ್ಪೆಕ್ಟೇಷನ್ ಇತ್ತು ಯಾರಿಗೆ ಅರುಣ್ ಪುತ್ತಿಲಾಗೆ ಆಶಾ ತಿಮ್ಮಪ್ಪಗೆ ಟಿಕೆಟ್ ಕೊಟ್ಟರು ಅರುಣ್ ಪುತ್ತಿಲ ಹೆಸರು ಕೇಳ್ತಿದ್ವಿ ಕೇಳ್ತಿದ್ವಿ ನಾಮಿನೇಷನ್ ಫೈಲ್ ಫೈಲ್ ಮಾಡುವಾಗ ನೋಡಿದ್ರೆ ಏನು ಸುನಾಮಿ ಅರುಣ್ ಪುತ್ತಿಲ ಫುಲ್ಲು ಕೇಸರಿ ಮಯ ಪುತ್ತೂರು ಅದಕ್ಕಿಂತ ಮುಂಚೆ ಅರುಣ್ ಪುತ್ತಿಲ ಬಗ್ಗೆ ಕೆಲವೊಂದು ಸ್ಟೋರಿ ನೋಡ್ದೆ ವಿಡಿಯೋಗಳು ನೋಡಿದೆ ಅವರು ಬೆಂಬಲಿಗರು ಏನ್ ಟಿಕೆಟ್ ಮಿಸ್ ಆಗಿ ದಿನ ಸಭೆ ಮಾಡಿ ಏನ್ ಕೂಗಾಟ ಮಾಡ್ತಿದ್ರು ಮಾಡ್ತಿದ್ರು ಆಮೇಲೆ ತುಳಿಲೆಲ್ಲ ಮಾಡ್ತಿದ್ ನಂಗೆ ಅರ್ಥ ಆಗ್ಲಿಲ್ಲ ಆಮೇಲೆ ಕೇಳ್ಕೊಂಡು ನೀಟಾಗಿ ಕೇಳಿಸಿಕೊಂಡು ಮತ್ತೆ ಅರ್ಥ ಮಾಡ್ಕೊಂಡೆ ಏನು ಎಲ್ರು ಹೇಳ್ತಿದ್ರು ನಾಮಿನೇಷನ್ ಹಾಕ್ಲೇಬೇಕು ಕಾಂಗ್ರೆಸ್ ಬಿಟ್ಟು ಯಾವ ಪಕ್ಷದ ಹಾಕಿ ನಾನು ಸಪೋರ್ಟ್ ಮಾಡ್ತೀವಿ ಬೆಂಬಲಿ ಅಂದ್ರೆ ಬಿಜೆಪಿ ವರ್ಸಸ್ ಹಿಂದುತ್ವ ತರ ಕ್ರಿಯೇಟ್ ಆಗಿದೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಇಲ್ಲಿ ಪುತ್ರ ಇದ್ರಲ್ಲಿ ಪುತ್ರ ಬಿಜೆಪಿ ವರ್ಸಸ್ ಹಿಂದುತ್ವ ಹಿಂದುತ್ವ ಹೌದು ಯಾಕಂದ್ರೆ ಸಂಜೀವ್ ಮಠಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ಆಯ್ತು ಟಿಕೆಟ್ ಮಿಸ್ ಆಯ್ತು ಆದರೆ ಕೊನೆ ಕ್ಷಣಲ್ಲಿ ಆಶಾ ತಿಮ್ಮಪ್ಪಗೆ ಟಿಕೆಟ್ ಕೊಟ್ಟರು ಅರುಣ್ ಪುತ್ತಿಲ ಸುನಾಮಿ ಏನು ಅನ್ನೋದು ಪ್ರೂವ್ ಮಾಡಿದ್ರು ನಾಮಿನೇಷನ್ ಫೈಲ್ ಮಾಡುವಾಗಲೇ ಯಾಕಂದರೆ ಹಿಂದುತ್ವಕ್ಕಾಗಿ ಅಷ್ಟೊಂದು ಕೆಲಸ ಮಾಡಿದ್ದೀನಿ ಬಿ ಜೆ ಪಿಯ ಟಿಕೆಟ್ ಪಡೆಯೋಕೆ ಬೇಕಾದ ಎಲ್ಲ ಅರ್ಹತೆ ನನಗಿದೆ ಅದನ್ನು ಮೀರಿ ನಾನು ಕೆಲಸ ಮಾಡಿದ್ದೀನಿ ನನಗೆ ಅವಕಾಶ ಸಿಕ್ಕಿಲ್ಲ ಅದಕ್ಕೆ ನೀವು ಹೇಳ್ದಂಗೆ ಒಂದಷ್ಟು ಜನ ಹಿಂದೂ ಮುಖಂಡರೇ ಇಲ್ಲ ಪುತ್ತಿಲ್ಲ ನಿಂತ್ಕೊಳ್ಳೇಬೇಕು ಅಂತ ಈಗ ಬಿ ಜೆ ಪಿಗೆ ಯಾರೂ ಶತ್ರು ಅಲ್ಲ ಹಿಂದೂ ಮುಖಂಡರೇ ಶತ್ರು ಪುತ್ತೂರಲ್ಲಿ ಬಿಜೆಪಿಯನ್ನ ಸೋಲಿಸುವಂತಹ ಶಕ್ತಿ ಅರುಣ್ ಪುತ್ತಿಲಾಗೆ ಇದೆ ಅನ್ನೋ ಚರ್ಚೆ ನಡೀತಾ ಇದೆ ಬಿಜೆಪಿಯ ಬಂಡೆಯ ಬಂಡಾಯ ಅಭ್ಯರ್ಥಿ ಆಗಿ ಅರುಣ್ ಪುತ್ತಿಲಾ ಸ್ಪರ್ಧಿಸಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಬಂದ್ರೆ ಅಲ್ಲೂ ಕನ್ಫ್ಯೂಷನ್ ಯಾಕೆ ಇವೆಲ್ಲ ಪ್ಲಸ್ ಆಗುತ್ತೆ ಅರುಣ್ ಪುತ್ತಿಲಾಗೆ ಅಂತ ಶಕುಂತಲಾ ಶೆಟ್ಟರು ಕಾದ್ರು 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 ಟಿಕೆಟ್ ಕೊಡ್ಲಿಲ್ಲ ಅಶೋಕ್ ರೈ ಕೊಟ್ಬಿಟ್ರು ಅಶೋಕ್ ರೈ ಬಿಜೆಪಿ ಕಾಂಗ್ರೆಸ್ ಬಂದಿದ್ರು ಹೌದು ಟಿಕೆಟ್ ಕೊಟ್ಬಿಟ್ರು ಹೀಗಾಗಿ ಶಕುಂತಲಾ ಶೆಟ್ಟಿ ಅಂಡ್ ಟೀಮ್ ಸೈಲೆಂಟ್ ಆಗಿದ್ರು ಕೂಡ ಒಂದ್ ರೀತಿ ತಟಸ್ಥ ನಿಲುವನ್ನ ತೊಗೊಂಡ್ಬಿಟ್ರೆ ಅಶೋಕ್ ರೈಗೆ ಅಂದ್ಕೊಂಡು ಸುಲಭ ಅಲ್ಲ ಒಂದ್ ಕಡೆ ಮತ್ತೊಂದ್ ಕಡೆ ಹಿಂದುತ್ವದ ಟಿಕೆಟ್ ವಿಭಜನೆ ಆಗೋದ್ರಿಂದ ಬಿಜೆಪಿಗೆ ಅಷ್ಟೊಂದು ಸುಲಭ ಅಲ್ಲ ಹೀಗಾಗಿ ಅರುಣ್ ಪುತ್ತಿಲ ಒಂದು ಹೊಸ ಕ್ರಾಂತಿಯನ್ನ ಮಾಡಕ್ ಹೊರಟಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಬಟ್ ನೋಡಬೇಕು ಕೆಲವೊಂದಿಷ್ಟು ಕ್ಷೇತ್ರ ಅದೇ ರೀತಿ ಆಗಿದೆ ಹೌದು ಕೋಲಾರದ ಮಾಲ್ದೂರ್ ಕ್ಷೇತ್ರ ಉಡು ವಿಜಯಕುಮಾರ್ ಗೆ ಅವರು ಕೂಡ ಬಿಜೆಪಿ ಕಟ್ಟ ಕಟ್ಟಾಳು ಕಟ್ಟ ಕಾರ್ಯಕರ್ತು ಟಿಕೆಟ್ ಮಿಸ್ ಆಗಿ ರೆಬಲ್ ಆಗಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಬಿಜೆಪಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಟಿಕೆಟ್ ಮಿಸ್ ಮಾಡಿ ಎಲ್ಲ ಒಂದ್ ಕಡೆ ಜಾತಿನೋ ಅಥವಾ ಹೈಕಮಾಂಡ್ ಅಥವಾ ಬೇರೆ ಪ್ರಬಲ ಲಾಬಿಗೆ ಮಾಡಿದಂತೆ ಕಾಣಿಸ್ತಾ ಇದೆ ಸೊ ಅದರಲ್ಲಿ ಪುತ್ತೂರು ಕ್ಷೇತ್ರ ಕೂಡ ಒಂದು ಹೌದು ಅರುಣ್ ಪುತ್ತಿಲ ಏನ್ ಮಾಡ್ತಾರೆ ಇಷ್ಟು ಕಂಟೆಸ್ಟ್ ಕನ್ಫರ್ಮ್ ದೊಡ್ಡ ಮಟ್ಟದ ಜನ ಸೇರಾ ಏನು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡಕ್ಕೂ ಕಡಿಮೆ ಏನಿಲ್ಲ ಅಂತ ಜನ ಸೇರಿದ್ದಾರೆ ಹಿಂದುತ್ವದ ಅಜೆಂಡಾ ಆಗಬಹುದೇನೋ ಕನ್ವರ್ಟ್ ಕೆಲವೇ ಆಗಬಹುದು ಎಸ್ ವೀಕ್ಷಕರ ನೀವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಈ ವಿಡಿಯೋನ ಎಂಟು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಂ ಎಲ್ ಎ ಯಾರಾಗಬೇಕಂತೇಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಒಂದು ಮೆಸೇಜ್ ಒಳ್ಳೆ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಭ್ರಷ್ಟಾ ಭ್ರಷ್ಟಾಚಾರ ಮಾಡೋರನ್ನ ಲಂಚಕೋರ್ರನ್ನ ಆಯ್ಕೆ ಮಾಡಬೇಡಿ ಯಾವ ಪಾರ್ಟಿಯನ್ನು ನೋಡಬೇಡಿ ಯಾರು ವ್ಯಕ್ತಿ ವ್ಯಕ್ತಿತ್ವ ಚೆನ್ನಾಗಿದೆಯಾ ನಿಮ್ಮ ಕಾನ್ಸ್ಟಿಟ್ಯನ್ಸಿಗೆ ನಿಮಗೆ ಏನಾದರೂ ಪ್ರಯೋಜನ ಆಗುತ್ತಾ ಅವ್ರು ಗೆದ್ದರೆ ಅನ್ನೋದನ್ನ ನೋಡಿ ಅಂಥವ್ರಿಗೆ ನಿಮ್ಮ ಮತವನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳ್ಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ